ಅಧ್ಯಾಯ 6 ಗೋಧಿಯ ಬೇರೆ ಬೇರೆ ರೀತಿಯ ಬಿತ್ತನೆ ವಿಧಾನಗಳು ಮತ್ತು ಬೀಜದ ಅವಶ್ಯಕತೆಗಳು. ರೈತ ಮಿತ್ರರೇ, ಇವತ್ತು ನಿಮ್ಮ ಬಿತ್ತನೆಯ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆ ಮಾಡುವ ಮೂಲಕ ಹೇಗೆ ಗೋಧಿಯ ಅತ್ಯುತ್ತಮ ಉತ್ಪಾದಕತೆಯನ್ನು ಪಡೆಯಬಹುದು ಎಂಬ ಬಗ್ಗೆ ಹೇಳುತ್ತೇವೆ. ಹೆಚ್ಚಿನಷ್ಟು ರೈತರು ಒಂದೇ ವಿಧಾನವನ್ನು ಬಳಸುವುದರಿಂದ ಬೆಳೆಯ ಒಳ್ಳೆಯ ಇಳುವರಿಯನ್ನು ಪಡೆಯುವುದಿಲ್ಲ. ಆದ್ದರಿಂದ ಗೋಧಿ ಬಿತ್ತನೆಯ ಬೇರೆ ಬೇರೆ ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳುವುದರಿಂದ ಹೇಗೆ ಒಳ್ಳೆಯ ಇಳುವರಿಯನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ನೋಡೋಣ. ಬೀಜ ಎರಚುವ ವಿಧಾನ. ನೀವು ಹೊಲದಲ್ಲಿ ಬೀಜವನ್ನು ಎರಚುವ ಮೂಲಕ ಬಿತ್ತನೆ ಮಾಡುತ್ತೀರಾ? ಸಾಮಾನ್ಯವಾಗಿ ಉತ್ತರ ಭಾರತದಲ್ಲಿ ರೈತರು ಈ ವಿಧಾನವನ್ನು ಅನುಸರಿಸುತ್ತಾರೆ. ಯಾಕೆಂದರೆ ಆ ಪ್ರದೇಶದವು ಹಗುರ ಮೆಕ್ಕಲು ಮಣ್ಣನ್ನು ಹೊಂದಿರುತ್ತದೆ. ಅವರು ಬೀಜವನ್ನು ಎರಚಿ ನಂತರ ಅದನ್ನು ಕೊರಡು ಕುಂಟೆ ಹೊಡೆಯುವ ಮೂಲಕ ಮಣ್ಣಿನಿಂದ ಮುಚ್ಚುತ್ತಾರೆ. ಈ ವಿಧಾನ ತುಂಬಾ ಹಳೆಯದು. ಇದರಲ್ಲಿ ಅನೇಕ ನ್ಯೂನ್ಯತೆಗಳಿವೆ. ಉದಾಹರಣೆಗೆ, ಇದರಲ್ಲಿ ಒಂದೇ ಪ್ರಮಾಣದ ಬಿತ್ತನೆಯಲ್ಲವಾದ್ದರಿಂದ ಇದಕ್ಕೆ ಸುಮಾರು 25% ಹೆಚ್ಚು ಬೀಜ ಬೇಕಾಗುತ್ತದೆ. ಇದಲ್ಲದೆಯೇ ಈ ಹೆಚ್ಚುವರಿಯಾದ ಬೀಜಗಳನ್ನು ಹಕ್ಕಿಗಳು, ಇರುವೆ ಇತ್ಯಾದಿಗಳು ತಿನ್ನುವುದರಿಂದ ಮೊಳಕೆ ಪ್ರಮಾಣ ಕಡಿಮೆಯಾಗುತ್ತದೆ. ಶೂನ್ಯ ಉಳುಮೆ. ಭತ್ತದ ಕೊಯ್ಲಿನ ತಕ್ಷಣ ನಂತರ ಗೋಧಿಯನ್ನು ಬಿತ್ತಲಾಗುತ್ತದೆ. ಭತ್ತದ ಕೊಯ್ಲನ್ನು ಮಾಡಿದ ನಂತರ ಅದೇ ಜಾಗದಲ್ಲಿ ರೈತರು ಉಳಿದುಕೊಂಡಿರುವ ತೇವಾಂಶವನ್ನು ಬಳಸಿಕೊಳ್ಳುವುದಕ್ಕಾಗಿ ಗೋಧಿ ಬೀಜವನ್ನು ಬಿತ್ತುತ್ತಾರೆ. ಡ್ರಿಲ್ಲಿಂಗ್ ವಿಧಾನ. ಕೆಲವು ರೈತರು ಬಿತ್ತನೆಯನ್ನು ಉತ್ತಮಗೊಳಿಸಲು ಡ್ರಿಲ್ಲಿಂಗ್ ವಿಧಾನವನ್ನು ಬಳಸುತ್ತಾರೆ. ಈ ವಿಧಾನದಲ್ಲಿ ಸಾಂಪ್ರದಾಯಿಕ ಡಬಲ್ ಬೌಲ್ ಸೀಡ್ ಡ್ರಿಲ್ ಬಳಸಿ ಇದನ್ನು ಮಾಡಲಾಗುತ್ತದೆ. ಇಲ್ಲಿ ಬೀಜದ ಜೊತೆಗೆ ಮೂಲ ಪ್ರಮಾಣದ ರಸಗೊಬ್ಬರ ಹಾಕಲಾಗುತ್ತದೆ. ಈಗ ಅತ್ಯುತ್ತಮ ಬಿತ್ತನೆಯ ವಿಧಾನ ಯಾವುದು ಎಂದು ನೋಡೋಣ. ಸ್ವಯಂಚಾಲಿತ ಬೀಜ ಮತ್ತು ಗೊಬ್ಬರಗಳ ಬಿತ್ತನೆಯ ಯಂತ್ರ. ಇದು ಹೆಚ್ಚು ಉತ್ತಮವಾದ ಬಿತ್ತುವ ವಿಧಾನವಾಗಿದೆ. ಯಾಕೆಂದರೆ ಇದರಲ್ಲಿ ಸಸ್ಯಗಳ ನಡುವಿನ ಅಂತರ 9 ಇಂಚುಗಳು ಮತ್ತು ಸಾಲುಗಳ ನಡುವಿನ ಅಂತರ 12 ಇಂಚುಗಳು ಇರುವಂತೆ ನಿರ್ವಹಣೆ ಮಾಡುತ್ತದೆ. ಬಿತ್ತನೆಯ ಆಳ. ಗೋಧಿಯ ಬಿತ್ತನೆಗೆ 4-5 ಸೆಂಟಿಮೀಟರ್ ಆಳ ಉತ್ತಮವಾಗಿರುತ್ತದೆ. ಬಿತ್ತನೆಯ ಯಂತ್ರದ ಮೂಲಕ ಬಿತ್ತನೆಯು ಪ್ರತಿ ಹೆಕ್ಟೇರಿಗೆ ಬೇಕಾಗುವ 100-125 ಕೆಜಿ ಬೀಜ ಪ್ರಮಾಣವನ್ನು ಅತ್ಯುತ್ತಮವಾಗಿ ನಿರ್ವಹಿಸುತ್ತದೆ. ಯಂತ್ರದ ಮೂಲಕ ಬಿತ್ತನೆ ವಿಧಾನದಲ್ಲಿ ಕೂಲಿ ಕಾರ್ಮಿಕರ ಬೇಡಿಕೆ ಕಡಿಮೆಯಾಗುತ್ತದೆ. ಪರಂಪರಾಗತ ಪದ್ಧತಿಗಳ ಹೋಲಿಕೆಯಲ್ಲಿ ಇದರಲ್ಲಿ ಅನೇಕ ಪ್ರಯೋಜನಗಳಿವೆ ಮತ್ತು ಸಾಕಷ್ಟು ಬೀಜ ಬಿತ್ತುವುದರ ಜೊತೆಗೆ ಇದು ಸರಿಯಾದ ಬೀಜ ಬೇಡಿಕೆ ಪ್ರಮಾಣವನ್ನು ನಿರ್ವಹಣೆ ಮಾಡುತ್ತದೆ. ಆದ್ದರಿಂದ ರೈತ ಮಿತ್ರರೇ, ಸರಿಯಾದ ಕಾರ್ಯವಿಧಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ನೀವು ನಿಮ್ಮ ಗೋಧಿ ಫಸಲಿನ ಇಳುವರಿಯನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಸಹಾಯವಾಗುತ್ತದೆ.